ಸ್ನೇಹಿತರೆ ನಮಸ್ತೆ ನಾನು ಗಜಾನಂದ್ ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ ನೀವು ಕೂಡ ನೋಡಿರ್ಬೋದು ಎಚ್ ಎಸ್ ಆರ್ ಲೇಔಟ್ ಆಗಿರ್ಬೋದು ಮಾರತ್ತಳ್ಳಿ ಆಗಿರ್ಬೋದು ಬೆಳ್ಳಂದೂರು ಆಗಿರ್ಬೋದು ಈ ರೀತಿ ಕಡೆಯೆಲ್ಲ ಮಳೆ ಮೊಳಕಾಲು ಇಲ್ಲಾಂದರೆ ನಿಮ್ಮ ಸ್ವಂತದ ಎತ್ತಕ್ಕೆ ಮಳೆ ಬರ್ತಾ ಇದೆ ಅಂತಲೇ ಅಂದರೆ ಮಳೆ ನೀರು ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಒಂದು ಬೇಜಾರು ವಿಷಯ ಅಂತಲೇ ಹೇಳ್ತೀನಿ ಇದು ಮಳೆ ಆಗಲಿ ಮಳೆ ಆಗೋದೇನು ಬೇಜಾರು ವಿಷಯ ಅಲ್ಲ ಬಟ್ ಯಾಕೆ ಮಳೆ ಆಗ್ತಾ ಇದೆ ಅಂದರೆ ನಮ್ಮ ಡೆಲಿವರಿ ಬಾಯ್ಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಏನಪ್ಪ ಸಿಕ್ಕಾಪಟ್ಟೆ ತೊಂದರೆ ಅಂದರೆ ನೀವು ಕೂಡ ಇವಾಗ ಈ ಫೋಟೋಗಳಲ್ಲಿ ನೋಡ್ಬೋದು ಎಷ್ಟು ಕಷ್ಟ ಇದ್ದಾರೆ ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ಇವಾಗ ನೀವು ಕೂಡ ಯಾರಾದರೂ ಡೆಲಿವರಿ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡೆಲಿವರಿ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ಹೇಳಿ ಯಾಕಂದರೆ ನಮ್ಮ ಸೇಫ್ಟಿ ಮೊದಲು ಆಮೇಲೆ ಕೆಲಸ ಆಮೇಲೆ ಊಟ ಎಲ್ಲವೂ ಮೊದಲು ನಮ್ಮ ಸೇಫ್ಟಿ ಈಗ ನಮ್ಮ ಫ್ಯಾಮ್ಲಿ ಇರುತ್ತೆ ನಮ್ಮ ನಮ್ಮ ನಂಬಿಕೊಂಡು ನಮ್ಮ ಫ್ಯಾಮ್ಲಿ ಇದ್ದಿರುತ್ತೆ ಅಂತಲೇ ಹೇಳ್ಬೋದು ಯಾವುದೋ ಟೈಮ್ ಏನೋ ಮಾಡೋಕ್ಕೋಗಿ ಏನೋ ಆಗಿ ಅಂದರೆ ಫ್ಯಾಮ್ಲಿ ಅವ್ರಿಗೆ ಇದಾಗಬಾರ್ದು ಅದನ್ನು ನಾನು ಯಾವ ರೀತಿ ಹೇಳಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಏನಂದರೆ ನಿಮಗೆ ನೀವು ಮಾಡೋ ಏರಿಯಾದಲ್ಲಿ ಏನಾದರೂ ಜೋರಾಗಿ ಮಳೆ ಬರ್ತಾ ಇತ್ತು ಅಂದ್ಕೊಳ್ಳಿ ಮಳೆ ಬರ್ತಾ ಇದ್ದರೆ ನೀವು ಆಫ್ಲೈನ್ಗೆ ಹೋಗ್ಬಿಡಿ ನನ್ನ ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಏನಪ್ಪ ಅಂದರೆ ಆಫ್ಲೈನ್ಗೆ ಹೋಗ್ಬಿಡಿ ಯಾಕೆ ಅಂದರೆ ಟೈಮ್ಸ್ ಜೋರಾಗಿ ಮಳೆ ಬರ್ತಾ ಇರ್ತಾ ನೀವೇನೋ ಕೋಟ್ ಹಾಕಿರ್ತೀರಾ ಓಕೆ ಯಾವ ಟೈಮು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರೋ ನಿಮ್ಮ ನೀವೇನೋ ನಿಮ್ಮ ರೂಟಲ್ಲಿ ಹೋಗ್ತಾ ಇರ್ತೀರ ಯಾವನೋ ಹಿಂದ್ಗಡೆಯಿಂದ ಬಂದ ಗುದ್ದೋದಾಗಿರ್ಬೋದು ಇಲ್ಲಾಂದರೆ ಯಾವುದೋ ಒಂದು ಗುಂಡಿ ಆಗಿರ್ಬೋದು ಗುಂಡಿ ಕಾಣಿಸಲ್ಲ ನೀರಲ್ಲಿದ್ದ ಗುಂಡಿ ಕಾಣಿಸ್ದಳೆ ಗುಂಡಿಲಾಗಿರ್ಬೋದು ಬಿದ್ದು ಎಟ್ಟ ಪೆಟ್ ಪೆಟ್ಟಾಗಿ ಇಲ್ಲಾಂದರೆ ನೀವು ಏನಾರು ಬಿದ್ದಾಗ ಹಿಂದ್ಗಡೆಯಿಂದ ಯಾವುದೋ ಹೆವಿ ವೆಹಿಕಲ್ ಬರೋದಾಗಿರ್ಬೋದು ಅದು ಒಂದು ಸರಿ ಏನಂತಾರೆ ಅದು ಎಮರ್ಜೆನ್ಸಿ ಹೇಳೋಕ್ಕಾಗಲ್ಲ ಯಾವ ರೀತಿ ಯಾವ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಜೋರಾಗಿ ಏನಾದ್ರು ಮಳೆ ಬಂದರೆ ಆಫ್ಲೈನ್ಗೆ ಹೋಗ್ಬಿಡಿ ಯಾವುದೊಂದು ಅಂದರೆ ಸೇಫ್ ಪ್ಲೇಸ್ಗೆ ಅಂದರೆ ಯಾವುದೋ ಮಳೆ ಅಂದರು ಯಾವುದೋ ಬಿಲ್ಡಿಂಗ್ ಕೆಳಗಡೆ ಆಗಿರ್ಬೋದು ಅಲ್ಲಿಗೆ ಹೋಗಿ ಅಂದರೆ ನಾನು ನಾನು ಹೇಳೋ ಪ್ರಕಾರ ಏನಂದರೆ ನೀವು ಆದಷ್ಟು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡೋದಾಗಿರ್ಬೋದು ಇಲ್ಲ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಬೆಟ್ರ್ ಅಂತಲೇ ಹೇಳ್ತೀನಿ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಮಳೆ ಜಾಸ್ತಿ ಬರುತ್ತೆ ಮಳೆಯಿಂದಾಗಿ ನೀವು ಡಿಲಿವರ್ನೂ ಮಾಡೋಕ್ಕಾಗಲ್ಲ ಅದೇ ರೀತಿ ನೀವು ಒದ್ದೆ ಆಗಬೇಕಾಗತ್ತೆ ಏನೋ ನಿಮಗೆ ಆಕ್ಸಿಡೆಂಟ್ ಆಗ್ಬೋದು ಹೇ ಅಂದರೆ ನಾನು ಅದನ್ನು ಬಾಯಿಬಿಟ್ಟು ಹೇಳೋಲ್ಲ ನಾನು ಏನಂದರೆ ಅಪಘಾತಗಳು ತುಂಬ ಇದೆ ಬೆಂಗಳೂರಲ್ಲಿ ಚಿಕ್ಕ ಗುಂಡಿಯಿಂದ ಬಿದ್ದು ಪ್ರಾಣ ಕಳ್ಕೊಂಡವರು ಕೂಡ ಇದ್ದಾರೆ ನಮ್ಮನ್ನು ನಂಬ್ಕೊಂಡು ಇವಾಗ ನೀವು ಕೂಡ ಅನ್ಬೋದು ಏನಪ್ಪ ನಿನಗೇನಪ್ಪ ಇವಾಗ ನಾವು ಅಪ್ಲೈನ್ ಹೋದರೆ ನಾವು ದುಡಿಯೋದು ಯಾವಾಗ ನಮ್ಮ ಫ್ಯಾಮಿಲಿ ನಡೆಸೋದು ಯಾವಾಗ ಅಂತೇಳಿ ನೀವು ಕೂಡ ಕೇಳ್ಬೋದು ಆದರೆ ಫ್ಯಾಮಿಲಿ ಇವತ್ತಿನ ಒಂದು ದಿನಕ್ಕೋಸ್ಕರ ನಾವು ಕೂಡ ನೋಡಿದ್ರೆ ಜೀವನ ಪರ್ಯಂತ ನಮ್ಮ ಫ್ಯಾಮಿಲಿ ಸಫರ್ ಆಗಬೇಕಾಗತ್ತೆ ಇದರಿಂದ ಅದಕ್ಕೋಸ್ಕರ ಇನ್ನೊಂದು ಸತಿ ಹೇಳ್ತೀನಿ ಇದು ನನ್ನ ರಿಕ್ವೆಸ್ಟು ಯಾರೂ ಕೂಡ ಜೋರಾಗಿ ಮಳೆ ಇರೋ ಆಗಿರ್ಬೋದು ಇಲ್ಲಾಂದರೆ ನಿಮಗೆ ಮೊಣೆಕಾಲ್ ದಟ್ಟಕ್ಕೆ ನೀರು ನಿಂತಿರೋದು ಇವಾಗೇನು ಕಾಣಿಸ್ತಾ ಇದ್ದಲ್ಲ ಈ ರೀತಿ ಫೋಟೋದಲ್ಲಿ ಬಂದಿರೋ ರೀತಿ ನಿಮಗೂ ಕೂಡ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ ಜಾಸ್ತಿ ಏನಾದರೂ ನಿಮ್ಮ ನಿಮಗೆ ಮಳೆ ಬಂದರೆ ಇಲ್ಲಾಂದರೆ ತುಂಬ ನೀರು ನಿಂತಿದ್ರೆ ಬೇರೆ ಒಂದು ಎರಡು ಕಿಲೋಮೀಟ್ರ್ ದೂರ ಆಗಲಿ ಸುತ್ತಾಕೊಂಡು ಹೋಗಿ ಬಟ್ ರಿಸ್ಕ್ ಯಾರು ತಗೊಳಕ್ಕೆ ಹೋಗ್ಬೇಡಿ ಅಂತ ತಿಳಿಸ್ತಾ ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ನಿಮ್ಮ ಸೇಫ್ಟಿ ನೀವು ಯಾರು ಕೂಡ ಜೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಪೌಡ್ರ್ ಆಗಿರ್ಬೋದು ಯಾವುದೇ ಅಪ್ಲಿಕೇಶನ್ ಅವರು ನಿಮ್ಮ ಸಪೋರ್ಟಿಗೆ ಬರೋಲ್ಲ ಈ ರೀತಿ ಸಪೋರ್ಟ್ ಅಂದರೆ ಏನೋ ನಿಮ್ಗೆ ಎಮರ್ಜೆನ್ಸಿ ಆಯಿತಾ ಸ್ವಲ್ಪ ಏನೋ ಏನೋ ಒಂದು ಕೊಡ್ಬೋದು ಅದು ಅವತ್ತಿನ ಪೂರ್ತಿಯಾಗುತ್ತೆ ಹೊರಟು ಜೀವನ ಪೂರ್ತಿ ಆಗುತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು